ಇಲ್ಲಿ ನಮಗೆ ಒಂದು ಚಿತ್ರವನ್ನ ನೀಡಿದ್ದಾರೆ ಇಲ್ಲಿ ಕೆಲವು ರೇಖೆಗಳು ಪರಸ್ಪರ ಛೇದಿಸ್ತಾ ಇದ್ದಾವೆ ಈ ರೀತಿಯಾಗಿ ಈ ರೇಖೆಗಳು ಪರಸ್ಪರ ಛೇದಿಸಿದಾಗ ಕೆಲವು ಕೋನಗಳು ಉಂಟಾಗ್ತಾ ಇದ್ದಾವೆ ಈ ಕೋನಗಳ ಬಗ್ಗೆ ನಮಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಕೋನ ಬಿ ಜಿ ಡಿಗೆ ಪಾರ್ಶ್ವವಾಗಿರುವ ಒಂದು ಕೋನವನ್ನು ಹೆಸರಿಸಿ ಮೊದಲಿಗೆ ಕೋನ ಬಿ ಜಿ ಡಿ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಅದರ ಶೃಂಗಬಿಂದು ನಾವು ಗುರುತು ಮಾಡಿಕೊಳ್ಳೋಣ ಇಲ್ಲಿ ಬಿ ಬಿಂದು ಇದೆ ಇಲ್ಲಿ ಜಿ ಬಿಂದು ಇದೆ ಹಾಗೆ ಇಲ್ಲಿ ಡಿ ಶೃಂಗ ಬಿಂದು ಇದೆ ಈಗ ಇದು ಕೋನ ಬಿ ಜಿ ಡಿ ಆಗಿದೆ ಈಗ ನಾವು ಪಾರ್ಶ್ವಕೋನ ಅಂದ್ರೇನು ಅಂತ ರೀಕಾಲ್ ಮಾಡಿದ್ರೆ ಎರಡು ಕೋನಗಳು ಸಾಮಾನ್ಯ ಬಾಹುವನ್ನ ಹೊಂದಿದ್ರೆ ಆಗ ಎರಡು ಕೋನಗಳನ್ನ ಪಾರ್ಶ್ವಕೋನಗಳು ಅಂತ ಹೇಳ್ತವೆ ಅವು ಪಕ್ಕ ಪಕ್ಕ ಇದ್ದೇ ಇರುತ್ತೆ ಈಗ ನೀವು ಇಲ್ಲಿ ಗಮನಿಸಿದ್ರೆ ಈ ಕೋನ ಬಿ ಜಿ ಎ ಏನಿದೆ ಈ ಕೋನ ಮತ್ತು ಕೋನ ಬಿ ಜಿ ಡಿ ಈ ಬಿ ಜಿ ಬಾಹುವನ್ನು ಸಾಮಾನ್ಯವಾಗಿ ಹೊಂದ್ತವೆ ಹಾಗಾಗಿ ಇದು ಒಂದು ಈ ಬಿ ಜಿ ಡಿ ಕೋನಕ್ಕೆ ಪಾರ್ಶ್ವವಾಗಿರುವಂತಹ ಕೋನ ಆಗಿರುತ್ತೆ ಅದು ಕೋನ ಬಿ ಜಿ ಎ ಆಗಿದೆ ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ ಕೋನ ಡಿ ಜಿ ಇ ಸಹ ಇದರ ಪಾರ್ಶ್ವ ಕೋನ ಆಗುತ್ತೆ ಕಾರಣ ಈ ಡಿ ಜಿ ಬಾಹುವನ್ನು ಈ ಬಿ ಜಿ ಡಿ ಮತ್ತು ಡಿ ಜಿ ಇ ಕೋನಗಳು ಅದನ್ನು ನಾವು ಇ ಜಿ ಡಿ ಅಂತ ಸಹ ಓದಬಹುದಾಗಿರುತ್ತೆ ಈ ಕೋನಗಳು ಸಾಮಾನ್ಯವಾಗಿ ಹೊಂದಿವೆ ನಾವು ಕೋನ ಬಿ ಜಿ ಅನ್ನು ಉತ್ತರವಾಗಿ ಬರಿಬಹುದು ಅಥವಾ ಕೋನ ಡಿ ಜಿ ಇ ಇದನ್ನು ಸಹ ನಾವು ಉತ್ತರವಾಗಿ ಬರಿಬಹುದು ಹಾಗೆ ನೀವು ಇಲ್ಲಿ ಗಮನಿಸಿದ್ರೆ ಈ ಡಿ ಜಿ ಎಫ್ ಸಹ ಇಲ್ಲಿ ಏನಿದೆ ಈ ಡಿ ಜಿ ಎಫ್ ಈ ಕೋನ ಸಹ ಈ ಡಿ ಜಿ ಬಿ ಕೋನದೊಂದಿಗೆ ಅಥವಾ ಬಿ ಜಿ ಡಿ ಕೋನದೊಂದಿಗೆ ಸಾಮಾನ್ಯ ಬಾಹುವನ್ನು ಹೊಂದಿದೆ ಅದು ಡಿ ಜಿ ಬಾಹು ಆಗಿದೆ ಹಾಗಾದ್ರೆ ಮತ್ತೊಂದು ಉತ್ತರ ಏನಾಗಿರಬಹುದು ಕೋನ ಡಿ ಜಿ ಎಫ್ ಸಹ ಆಗಿರಬಹುದು ಅಥವಾ ಕೋನ ಡಿ ಜಿ ಎ ಸಹ ಇಲ್ಲೇನಿದೆ ಈ ಕೋನ ಡಿ ಜಿ ಡಿ ಜಿ ಎ ಸಹ ಈ ಕೋನ ಸಹ ಈ ಒಂದು ಕೋನವನ್ನು ಪಾರ್ಶ್ವವಾಗಿ ಹೊಂದಿದೆ ಕಾರಣ ಡಿ ಜಿ ಬಾಹು ಡಿ ಜಿ ಬಿ ಕೋನಕ್ಕೆ ಅಂದ್ರೆ ಬಿ ಜಿ ಡಿ ಕೋನಕ್ಕೂ ಸಾಮಾನ್ಯವಾಗಿದೆ ಹಾಗೆ ಎ ಜಿ ಡಿ ಕೋನಕ್ಕೂ ಸಾಮಾನ್ಯ ಆಗಿದೆ ಈ ಜಿ ಡಿ ಅನ್ನುವಂತಹ ಬಾಹು ಹಾಗಾಗಿ ಕೋನ ಎ ಜಿ ಡಿ ಸಹ ಮತ್ತೊಂದು ಪಾರ್ಶ್ವಕೋನ ಆಗಿದೆ ಬಿ ಜಿ ಡಿಗೆ ಹಾಗೆ ಮತ್ತೊಂದು ಕೋನ ಅಂತ ಹೇಳಿದ್ರೆ ಡಿ ಜಿ ಬಿ ಕೋನ ಈ ಡಿ ಜಿ ಬಿ ಕೋನ ಮತ್ತು ಬಿ ಜಿ ಡಿ ಕೋನಗಳು ಸಹ ಪಾರ್ಶ್ವಕೋನಗಳಾಗಿವೆ ಕಾರಣ ಅವು ಬಿ ಜಿ ಬಾಹುವನ್ನು ಸಾಮಾನ್ಯವಾಗಿ ಹೊಂದಿರುತ್ತೆ ಹಾಗೆ ಬಿ ಜಿ ಎಫ್ ಸಹ ಬಿ ಜಿ ಎಫ್ ಸಹ ಈ ಬಿ ಜಿ ಡಿ ಕೋನಕ್ಕೆ ಸಾಮಾನ್ಯ ಬಾಹವನ್ನು ಹೊಂದಿರುತ್ತೆ ಈ ರೀತಿಯಾಗಿ ನೀವು ಐದಾರು ಉತ್ತರಗಳಲ್ಲಿ ಯಾವುದಾದರೂ ಒಂದು ಕೋನವನ್ನು ಆಯ್ಕೆ ಮಾಡಿ ಬರೀಬಹುದಾಗಿರುತ್ತೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಕೋನ ಇ ಜಿ ಎಗೆ ಶೃಂಗಾಭಿಮುಖ ಕೋನವಾಗಿರುವ ಒಂದು ಕೋನವನ್ನು ಹೆಸರಿಸಿ ಮೊದಲಿಗೆ ಶೃಂಗಾಭಿಮುಖ ಕೋನ ಅಂತ ಹೇಳಿ ನೋಡೋಣ ಎರಡು ರೇಖೆಗಳು ಪರಸ್ಪರ ಛೇದಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಒಂದು ರೇಖೆ ಹಾಗೆ ಮತ್ತೊಂದು ರೇಖೆ ಹೀಗೆ ಛೇದಿಸ್ತಾ ಇದೆ ಅಂತ ಹೇಳಿದ್ರೆ ಈ ರೇಖೆಗಳು ಛೇದಿಸಿದಾಗ ನಾಲ್ಕು ಕೋನಗಳು ಉಂಟಾಗ್ತವೆ ಈ ನಾಲ್ಕು ಕೋನಗಳಲ್ಲಿ ಪಾರ್ಶ್ವವಲ್ಲದ ಕೋನಗಳು ಈ ಛೇದಿಸುವಂತಹ ಬಿಂದುವಿಗೆ ಎದುರಾಗಿದ್ದಾವೆ ಅಂತ ಹೇಳಿದ್ರೆ ಅವನ್ನೇ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳೋದು ಉದಾಹರಣೆಗೆ ಇಲ್ಲಿ ಒಂದು ಕೋನ ಉಂಟಾಗಿದೆ ಅಂತ ಹೇಳಿದ್ರೆ ಈ ಎರಡು ಕೋನಗಳು ಪಾರ್ಶ್ವ ಏನು ಈ ಕೋನ ಉಂಟಾಗಿದೆ ಈ ಕೋನದ ಶೃಂಗಕ್ಕೆ ಎದುರಾಗಿರುವಂತಹ ಕೋನ ಅಂತ ಹೇಳಿದ್ರೆ ಇಲ್ಲಿದೆ ಇದು ಒಂದು ಜೊತೆ ಶೃಂಗಾಭಿಮುಖ ಕೋನ ಆಯಿತು ಹಾಗೆ ಇನ್ನು ಉಳಿದಂತಹದ್ದು ಏನು ಈ ಎರಡು ಕೋನಗಳಿವೆ ಇದು ಮತ್ತೊಂದು ಜೊತೆ ಶೃಂಗಾಭಿಮುಖ ಕೋನಗಳು ಆಗ್ತವೆ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಇ ಜಿ ಎ ಈ ಕೋನ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಇ ಜಿ ಎ ಕೋನವನ್ನು ನೋಡ್ತಾ ಇದ್ದೀವಿ ನಾವು ಇ ಶೃಂಗ ಬಿಂದು ಇಲ್ಲಿದೆ ಜಿ ಶೃಂಗ ಬಿಂದು ಇಲ್ಲಿದೆ ಹಾಗೆ ಎ ಶೃಂಗ ಬಿಂದು ಇಲ್ಲಿದೆ ಇಲ್ಲಿ ನಮಗೆ ಇ ಜಿ ಎ ಕೋನ ದೊರಕ್ತಾ ಇದೆ ಈ ಇ ಜಿ ಎ ಕೋನಕ್ಕೆ ಎದುರಾಗಿರುವಂತಹ ಕೋನ ಯಾವುದು ಈ ಇ ಜಿ ಎ ಕೋನ ಉಂಟಾಗ್ತಾ ಇರುವಂತಹ ರೇಖೆಗಳು ಯಾವ್ಯಾವು ಅಂತ ನೋಡಿದ್ರೆ ಒಂದು ಡಿ ಎ ರೇಖೆ ಆಗಿದೆ ಇನ್ನೊಂದು ಇ ಬಿ ರೇಖೆ ಆಗಿದೆ ಈ ಎರಡೂ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗ್ತಾ ಇರುವಂತಹ ಕೋನಗಳು ಈ ನಾಲ್ಕು ಕೋನಗಳು ಆಗಿವೆ ಒಂದು ಮತ್ತೊಂದು ಇಲ್ಲಿದೆ ನೀವು ಗಮನಿಸಬಹುದು ಎರಡು ಕೋನಗಳು ಇಲ್ಲಿವೆ ಈಗ ನಮಗೆ ಬೇಕಾಗಿರುವಂತದ್ದು ಇ ಜಿ ಎ ಕೋನಕ್ಕೆ ಎದುರಾಗಿರುವಂತಹ ಕೋನ ಅದು ಡಿ ಜಿ ಬಿ ಆಗಿದೆ ಕೋನ ಡಿ ಜಿ ಬಿ ಇ ಜಿ ಎ ಕೋನಕ್ಕೆ ಶೃಂಗಾಭಿಮುಖವಾಗಿರುವಂತಹ ಕೋನ ಆಗಿದೆ ಇನ್ನು ಕೋನ ಡಿ ಜಿ ಎಫ್ ನೊಂದಿಗೆ ಸರಳ ಯುಗ್ಮವನ್ನುಂಟು ಮಾಡುವ ಒಂದು ಕೋನವನ್ನು ಹೆಸರಿಸಿ ಏನಿದು ಸರಳ ಯುಗ್ಮ ಅಂತ ಹೇಳಿದ್ರೆ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದು ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡ್ತಾ ಇದ್ರೆ ಆ ಎರಡು ಕೋನಗಳನ್ನು ಸರಳ ಯುಗ್ಮವನ್ನುಂಟು ಮಾಡುವ ಕೋನಗಳು ಅಂತ ಹೇಳಿ ಕರಿತೇವೆ ಅಥವಾ ರೇಖಾತ್ಮಕ ಜೋಡಿಯನ್ನು ಉಂಟು ಮಾಡುವ ಕೋನಗಳು ಅಂತ ಹೇಳಿ ಕರಿತೇವೆ ಈಗ ಮೊದಲಿಗೆ ಡಿ ಜಿ ಎಫ್ ಎಲ್ಲಿದೆ ನೋಡೋಣ ಡಿ ಜಿ ಎಫ್ ಇದು ಡಿ ಜಿ ಎಫ್ ಆಗಿದೆ ಈ ಒಂದು ಕೋನ ಡಿ ಜಿ ಎಫ್ ಆಗಿದೆ ಈ ಡಿ ಜಿ ಎಫ್ ನೊಂದಿಗೆ ನೂರ ಎಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತಾ ಇರುವಂತಹ ಪಾರ್ಶ್ವಕೋನ ಯಾವುದು ಅಂತ ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಡಿ ಜಿ ಸಿ ಇದು ಈ ಒಂದು ಡಿ ಜಿ ಎಫ್ ಕೋನದೊಂದಿಗೆ ಸರಳ ಯುಗ್ಮವನ್ನ ಉಂಟು ಮಾಡ್ತಾ ಇದೆ ಇದು ಸರಳ ಯುಗ್ಮವನ್ನ ಉಂಟು ಮಾಡ್ತಾ ಇದೆ ಡಿ ಜಿ ಸಿ ಅಥವಾ ಇದನ್ನೇ ನಾವು ಸಿ ಜಿ ಡಿ ಅಂತ ಸಹ ಹೇಳ್ಬಹುದು ಹಾಗೆ ನೀವು ಗಮನಿಸಿದ್ರೆ ಇಲ್ಲಿ ಮತ್ತೊಂದು ಕೋನ ಏನಿದೆ ಎ ಜಿ ಎಫ್ ಅಥವಾ ಎಫ್ ಜಿ ಎ ಇದೂ ಸಹ ಇದರೊಂದಿಗೆ ಸರಳ ಯುಗ್ಮವನ್ನು ಉಂಟು ಮಾಡ್ತಾ ಇದೆ ಈಗ ನೀವು ಗಮನಿಸಿದ್ರೆ ಇದು ಇದು ಆ ರೇಖೆ ಆಗುತ್ತೆ ಡಿ ಎ ಅನ್ನುವಂಥದ್ದು ರೇಖೆ ಆಗುತ್ತೆ ಈ ಡಿ ಎ ರೇಖೆ ಮೇಲೆ ಈ ಡಿ ಜಿ ಎಫ್ ಒಂದು ಕೋನ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಪಾರ್ಶ್ವವಾಗಿರುವ ಮತ್ತೊಂದು ಕೋನ ನೂರ ಎಂಬತ್ತು ಡಿಗ್ರಿ ಉಂಟು ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಎಫ್ ಜಿ ಎ ಅಥವಾ ಎ ಜಿ ಎಫ್ ಸಹ ಆಗಿದೆ ನೀವು ಈ ಎರಡು ಉತ್ತರಗಳಲ್ಲಿ ಯಾವುದಾದರೂ ಒಂದು ಉತ್ತರವನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಎಫ್ ಜಿ ಎ ಇದು ಒಂದು ಕೋನ ಅಥವಾ ಡಿ ಜಿ ಸಿ ಒಂದು ಕೋನವಾಗಿ ನೀವು ತೆಗೆದುಕೊಳ್ಬಹುದಾಗಿರುತ್ತೆ ಹಾಗೆ ಕೋನ ಎಫ್ ಜಿ ಬಿಗೆ ಗೆ ಶೃಂಗಾಭಿಮುಖವಾಗಿರುವಂತಹ ಕೋನ ಇಲ್ಲಿ ಇದನ್ನು ಪೂರ್ಣ ಮಾಡೋಣ ನಾವು ಈ ಎರಡೂ ರೀತಿಯಲ್ಲಿಯೂ ಕೋನಗಳನ್ನು ರೆಪ್ರೆಸೆಂಟ್ ಮಾಡ್ಬೋದಾಗಿರುತ್ತೆ ಕೋನ ಎಫ್ ಜಿ ಬಿಗೆ ಗೆ ಶೃಂಗಾಭಿಮುಖ ಕೋನವಾಗಿರುವ ಒಂದು ಕೋನವನ್ನು ಹೆಸರಿಸಿ ಈಗ ಕೋನ ಎಫ್ ಜಿ ಬಿ ಎಲ್ಲಿದೆ ಹೇಳಿ ನೋಡೋಣ ಇದು ಎಫ್ ಶೃಂಗಬಿಂದು ಇದು ಜಿ ಶೃಂಗಬಿಂದು ಇದು ಬಿ ಶೃಂಗಬಿಂದು ಈಗ ನಮಗೆ ಎಫ್ ಜಿ ಬಿ ಕೋನ ಇಲ್ಲಿ ಕಾಣಿಸ್ತಾ ಇದೆ ಈ ಎಫ್ ಜಿ ಬಿ ಕೋನ ಉಂಟಾಗಿರುವಂತಹ ರೇಖೆಗಳು ಯಾವ್ಯಾವು ಅಂತ ನೀವು ಗಮನಿಸಿದ್ರೆ ಒಂದು ರೇಖೆ ಇದು ಆಯಿತು ಅಂತ ಹೇಳಿದ್ರೆ ಮತ್ತೊಂದು ರೇಖೆ ಇದಾಗಿದೆ ಅಲ್ವಾ ಇದು ಎಫ್ ಜಿ ಬಿ ಕೋನವನ್ನು ಉಂಟು ಮಾಡ್ತಾ ಇದೆ ಎಫ್ ಜಿ ಬಿ ಕೋನಕ್ಕೆ ಶೃಂಗಾಭಿಮುಖವಾಗಿರುವಂತಹ ಕೋನ ಯಾವುದು ಅಂತ ನೋಡಿದ್ರೆ ಅದು ಇದಾಗಿದೆ ಈ ಕೋನ ಯಾವುದು ಅಂತ ನೀವು ಗಮನಿಸಿದ್ರೆ ಅದು ಸಿ ಜಿ ಇ ಆಗಿದೆ ಕೋನ ಸಿ ಜಿ ಇ ಕೋನ ಸಿ ಜಿ ಇ ಎಫ್ ಜಿ ಬಿಗೆ ಶೃಂಗಾಭಿಮುಖ ಕೋನವಾಗಿರುವ ಒಂದು ಕೋನ ಆಗಿದೆ